ಇದು ಮಾಡಿದ್ಮೇಲೆ ವರ್ಷ ವರ್ಷನೂ ಫುಲ್ ಡೆವಲಪ್ಮೆಂಟ್ ಆಗ್ತದೆ ಫಾರ್ಮ್ ಫಾರ್ಮಲ್ಲಿ ಒಂದು ಕೋಟಿ ಮರಿ ಇದೆ ಸರ್ ನಮ್ದು ಒಂದ್ ಮನೆನು ಕಟ್ಟಿದೀವಿ ಗಾಡಿನೂ ತಗೊಂಡಿದೀವಿ ಇದ್ರಲ್ಲಿ ನಮ್ಗೆ ಒಂದುವರ್ ಲಕ್ಷ ಮರಿ ಸಿಕ್ಕಿದ್ರ ಸಾಕ್ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಈ ಸೈಜ್ ಬಂದಿದೆ ನೋಡ್ರಿ ಸರ್ ಇದ್ ಕೆರಗ್ ಮರಿ ಉಲ್ಸದಂದ್ರೆ ಇದೆ ಸರ್ ನೋಡ್ರಿ ಸರ್ ಎಷ್ಟು ಹೆಲ್ತಿ ಇದೆ ಅಂತ ಅವ್ರ ಹೇಳ್ಕೊಂಬ ಸರ್ ನಮ್ಮ ಹತ್ರ ಅದೇ ಆಫರ್ ಅಂದ್ರೆ ಲಕ್ಷ ಮರಿ ಅಂದ್ರೆ ಒಂದ್ ಲಕ್ಷನೇ ಕೊಡ್ತೀವಿ ಸರ್ ಹೆಂಡಿನ ತೊಗೊಂಬ್ ಹಾಕ್ತಿವಿ ಸರ್ ಆ ಟೇಪ್ ಮಾಡಿ ಈ ಟೇಪಲ್ ಸರ್ ದಿನ ಹಾಕ್ಬೇಕು ಸರ್ ದಿನಕ್ಕೆ ಎರಡು ಟೈಮ್ ಹಾಕ್ಲೇಬೇಕು ಕರ್ನಾಟಕ ಪೂರ್ತಿ ಮರಿ ಕೊಡ್ತೀವಿ ಸರ್ ಅಡಿಕೆಗಿಂತ ಇದೆ ಹೋದ್ ಮನ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಶಿವಮೊಗ್ಗ ಜಿಲ್ಲೆ ಭದ್ರವತಿ ತಾಲೂಕು ನಮ್ಮ ಮೀನು ಕಾರಿಗೆ ಅವಾಗ ನಮ್ಮ ತಂದೆಯರ್ ಮಾಡ್ತಾ ಒಂದು ಹತ್ತು ವರ್ಷದಿಂದ ನಾನು ಅದನ್ನೇ ನಾವು ನಮ್ಮ ಅಣ್ಣ ಇವಾಗ ಬಂದ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ಎಕ್ರಿಂದ ಸರ್ ಆಮೇಲೆ ಒಂದೇ ಸಲ ಆಮೇಲೆ ಒಂದೇ ಒಂದು ಎಕರೆ ಒಂದೊಂದು ಎಕರೆ ಇವಾಗ ಏಳು ಎಕರೆ ಲೆಕ್ಕಕ್ಕೆ ಬಂದಿದ್ದೀವಿ ಸರ್ ಸರ್ ಒಂದು ಎಕರೆ ಪಾಂಡಿದ್ರೆ ಒಂದು ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಿಂಗ್ ಅಂತ ಮೋಸ ಇಲ್ಲ ಸರ್ ಅಕ್ಕಿಂತ ಇದಾವೆ ಹತ್ತಿ ಮ ನಾವು ನೋಡಿದ ಮಟ್ಟಿಗೆ ನಾವು ಆರ್ ಪಿಯಿಂದ ಸ್ಪಾನ್ ತೊಗೊಂಡ್ಬಂದು ಅವರಿಗೆ ಇದ್ ಕೆರೆ ರೈತರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಮೇಯಿಸಿ ಒಂದು ಮರಿ ಕೊಡ್ತೀವಿ ಸರ್ ಸರ್ ಇಲ್ಲಿ ಪಾಂಡೊಳಗೆ ಒಂದೊಂದು ಪಾಂಡಲ್ಲಿ ಒಂದೊಂದು ಜಾತಿ ವೆರೈಟಿ ಹಾಕೊಂಡಿರ್ತೀವಿ ಸರ್ ನಾವು ಇದಕ್ಕೊಂದು ಮೂರು ಲಕ್ಷ ಸ್ಪಾನ್ ಹಾಕಿರ್ತೀವಿ ಇದರಲ್ಲಿ ನಮಗೆ ಒಂದೂವರೆ ಲಕ್ಷ ಮರಿ ಸಿಕ್ಕಿದ್ರು ಸಾಕು ಸರ್ ಇದನ್ನು ಕ್ಲೀನಾಗಿ ಬಲೆ ಟೇಪಲ್ಲಿ ಎಳ್ಕೊಂಬಂದು ಕ್ಲೀನ್ ಅಲ್ಲಿ ಇದಕ್ಕೆ ಕಂಡೀಷನ್ಗೆ ಹಾಕಿ ಗ್ರಾಹಕರಿಗೆ ಒನ್ ಅವರ್ ಕಂಡೀಷನ್ ಮಾಡ್ತೀವಿ ಸರ್ ವೀಕಿರ ಮರಿ ಎಲ್ಲ ಇಲ್ಲೇ ಹೋಗಬೇಕು ಅವರಿಗೆ ಎಲ್ಲ ಕಂಡೀಷನ್ ಮಾಡಿ ಅವ್ರಿಗೆ ಕ್ಲೀನಾಗಿ ಕೊಟ್ಟು ಕಳಿಸ್ತೀವಿ ಸರ್ ನಿಮ್ಮ ಹತ್ರ ಯಾರ ಈ ಕರ್ನಾಟಕ ಪೂರ್ತಿ ಮರಿ ಕೊಡ್ತೀವಿ ಸರ್ ಈ ಕೆರೆಯವರು ಕೃಷಿ ಹೊಣದವರು ಕೃಷಿ ಹೊಣ್ದವ್ರಿಗೆ ಸರ್ ಮಾಹಿತಿ ಇರಲ್ಲ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ದೊಂಡ ಇಷ್ಟೇ ಇದ್ರೂ ಅವರಿಗೆ ಎಷ್ಟು ಬಿಡ್ಬೋದು ಅಂತ ಮರಿ ಹೇಳಿ ನಾವೇ ಕೊಟ್ಟು ಕಳಿಸ್ತೀವಿ ಸರ್ ಈ ಥರ ಲಕ್ಷ ಮರಿ ಅಂದರೆ ಒಂದು ಲಕ್ಷನೇ ಕೊಡ್ತೀವಿ ಸರ್ ಲಕ್ಷಕ್ಕೆ ಲಕ್ಷ ಮರಿನೂ ಇರುತ್ತೆ ಅವ್ರಿಗೆ ಯಾವುದೇ ಡೌಟ್ ಇರೋಲ್ಲ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ವೆರೈಟಿ ಇದೆ ಸರ್ ಇದೊಂದೇ ಅಲ್ಲ ಅಲ್ಲಿ ಅಲ್ಲೊಂದು ಎಕರೆ ಇದೆ ಒಟ್ಟು ಏಳು ಎಕರೆ ಫಾರಮಲ್ಲಿ ಒಂದು ಕೋಟಿ ಮರಿ ಇದೆ ಸರ್ ನಮ್ಮದು ಸರ್ ಒಬ್ರಿಗೆ ಕಸ್ಟಮರ್ ಮರಿ ತೊಗೊಂಬರ ಕೇಳಿದ್ರು ಹಾಂ ಅವ್ರಿಗೆ ಒನ್ ಅವರ್ ಮುಂಚೆ ಕಂಡೀಷನ್ ಹಾಕಿದೆ ಸರ್ ಹಿಂಗೆ ಒನ್ ಅವರ್ ಮುಂಚೆನೇ ಕ್ಲೀನಾಗಿ ಕಂಡೀಷನ್ ಮಾಡ್ಕೊಂಡು ಹೋದರೆ ಜರ್ನಿ ಚೆನ್ನಾಗಿ ಹೋಗುತ್ತೆ ಸರ್ ಹಾಂ ಜರ್ನಿಯಲ್ಲಿ ಯಾವುದೇ ರೀತಿ ಮರಿ ಡ್ಯಾಮೇಜ್ ಬರಲ್ಲ ಅದೇ ಕಂಡೀಷನ್ ಮಾಡ್ದಾನೆ ಸ್ಟ್ರೈಟ್ ಲೋನ್ ಮಾಡಿದ್ವಿ ಅಂದರೆ ಅದೆಲ್ಲ ಜರ್ನಲ್ ಡ್ಯಾಮೇಜ್ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಈ ಸೈಜ್ ಬಂದಿದೆ ನೋಡಿರಿ ಸರ್ ಕಾಟ್ಲ ಮರಿ ಫಸ್ಟ್ ಬೀಡು ನಂಬರ್ ಒನ್ ಬಿಡಿಂಗು ಸರ್ ಇದು ಕಾಟ್ಲ ಇದು ಕೆರೆಯವರಿಗೆ ಮರಿ ಉಳಿಸೋದಂದ್ರೆ ಇದೆ ಸರ್ ಉಳಿದು ಉಳಿ ಉಳಿದ್ರೆ ಹಂಗೆ ಉಳಿಯಲ್ಲ ಸರ್ ಇದು ಹಾಂ ಕಿತ್ಕೆರೆಯವ್ರ್ ಇಂಥ ಮರಿನೇ ಬಿಡ್ಬೇಕು ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಮರಿ ರೆಡಿ ಇದೆ ಇದು ರೆಡಿ ಇದೆ ಸರ್ ನೋಡಿರಿ ಸರ್ ಎಷ್ಟು ಹೆಲ್ತಿ ಇದೆ ಅಂತ ಸರ್ ಇದು ಶೇಂಗಾ ಹಿಂಡಿ ಅಂತ ಹ್ಞೂ ನೋಡಿರಿ ಇಲ್ಲಿ ಶೇಂಗಾ ಹಿಂಡಿ ಅಂತ ಶೇಂಗಾ ಹಿಂಡಿನ ತೊಗೊಂಬಂದು ಹಾಕ್ತೀವಿ ಸರ್ ಕ್ಲೀನಾಗಿ ಕಲ್ಸ್ಕೊಂಡು ಹಿಂಗೆ ಒನ್ ಅವರ್ ನೆನ್ಸ್ಕೊಂಡು ಹಾಂ ಕ್ಲೀನಾಗಿ ಹಿಂಗೆ ಹಾಕ್ಬೇಕು ಸರ್ ಕ್ಲೀನಾಗಿ ಆಲ್ ಥರ ಮಾಡಿ ಆ ಟೇಪ್ ಮಾಡಿ ಈ ಟೇಪಲ್ಲಿ ಹಾಕ್ಬೇಕು ಸರ್ ಹಾಂ ದಿನ ಹಾಕ್ಬೇಕು ಸರ್ ದಿನಕ್ಕೆ ಎರಡು ಟೈಮರ ಹಾಕ್ಲೇಬೇಕು ನಮಗೆ ಸರ್ ಅದೇ ಕೃಷಿ ಹೊಣ್ದವ್ರು ಅವರಿಗೆಲ್ಲ ಮರಿ ಕೊಡ್ತೀವಲ್ಲ ಸರ್ ನಮ್ಮ ಹತ್ರ ತೊಗೊಂಡೋಗಿ ಅವ್ರು ಒನ್ ಟೈಮ್ ಮೇಂಟೈನ್ ಮಾಡಿದ್ರೆ ಸಾಕು ದಿನಕ್ಕೆ ಬಲೆ ಹಾಕಿದಿರಲ್ಲ ಏನಕ್ಕೆ ಸರ್ ನೀರುಗಳಿ ಅದು ಬರುತ್ತೆ ಸರ್ ಅದನ್ನ ಶಣ್ಮಿನ ಇದು ತಿನ್ನುತ್ತಂತ ಇದಕ್ಕೆ ಹೊಚ್ಕೊಂಡಿರೋದು ಸರ್ ನಾವು ತೊಗೊಂಬಂದು ಇದು ಭಾಳ ಗೆಟ್ಟಿರುತ್ತೆ ಒಂದು ಒಂದೂವರೆ ವರ್ಷ ಬಾಳಿಕೆ ಬರುತ್ತೆ ಇದನ್ನು ಹೊಚ್ಚಿದ್ರೆ ಇನ್ನ ನೀರುಗಳಿ ಬರೋಲ್ಲ ಸರ್ ಸರ್ ಇದರಲ್ಲಿ ಒಂದು ಕಪ್ ಎಣ್ಣಿಕೆ ಮಾಡ್ಕೊತೀವಿ ಫಸ್ಟ್ ನಮ್ಮ ಹತ್ರ ಬರೋ ಕಸ್ಟಮರ್ಗಳಿಗೆ ಈ ಟೇಪಲ್ ಒಂದು ಕಪ್ ತೊಗೊಂಡು ಹಾಂ ಈ ಥರ ಈ ಎಣಿಕೆ ಮಾಡ್ಕೊಂಡು ಅದು ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡ್ಕೊತೀವಿ ಸರ್ ಹಾಂ ಅದು ಎಷ್ಟು ಬರುತ್ತೆ ಅದ್ರ ಮೂಲಕ ಹಿಂಗೆ ಅಳ್ದಾಕ್ತೀವಿ ಸರ್ ಕ್ಲೀನಾಗಿ ಯಾವುದೇ ಇದಿರಲ್ಲ ಸರ್ ಮೋಸ ಇರೋಲ್ಲ ಅವರಿಗೆ ಕ್ಲೀನಾಗಿ ಹಿಂಗೆ ಕೊಡ್ತೀವಿ ಸರ್ ಅವರಿಗೆ ಅವ್ರ ಮುಂದೆನೇ ಅವರಿಗೆ ಕೊಡ್ತೀವಿ ಎಣಿಕೆ ಮಾಡೋಕ್ಕೆ ಅದರಲ್ಲಿ ಯಾವುದೇ ಡೌಟ್ ಇರಲ್ಲ ಸರ್ ಗ್ರಾಹಕರು ಅವರೇ ಕಳ್ಕೊಂಬರ್ ಸರ್ ನಮ್ಮ ಹತ್ರ ಅದೇ ಆಫರ್ ಅಂದರೆ ಅವ್ರು ನಮಗೆ ಒಂದು ಸಲ ಲಾಶ್ ಮಾಡ್ಕೊಳಕ್ಕೆ ಆಗಲ್ಲ ಅವರಿಗೆ ಕ್ಲೀನಾಗಿ ಅವ್ರು ಖುಷಿಯಿಂದ ಕಳಿಸಿದ್ರೆ ಅವ್ರಿಗೆ ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಬರಬೇಕು ಸರ್ ನಮಗೆ ಹುಡ್ಕೊಂಡು ಅವ್ರಿಗೆ ಕಳ್ಕೊಳಕ್ಕೆ ಮಾತ್ರ ಇಷ್ಟಪಡೋಲ್ಲ ಯಾವುದೇ ರೀತಿ ಕೊಂಡಿಂಗಲ್ಲಿ ಮೋಸ ಮಾಡಿ ಸರ್ ನಮಗೆ ಲಾಸ್ ಆಗಿಬಿಟ್ಟಿದೆ ಒಂದು ಐದು ಸಾವಿರ ಕೊಡ್ರಿ ಆಗಿದೆ ಅಂತ ಕೇಳಿಸ್ಕೊಳ್ಳೋದು ಒಂಥರ ಇಲ್ಲಿ ನಮಗೆ ಒಂದು ಲಕ್ಷ ಅಂತೇಳಿ ಐವತ್ತು ಸಾವಿರ ಮರಿ ಕೊಡಲ್ಲ ಸರ್ ಯಾರಿಗೂ ಹಾಂ ಕ್ಲೀನಾಗಿ ಅವರಿಗೆ ಯಾವುದೇ ಡೌಟ್ ಬರಬಾರ್ದು ಸರ್ ಇದು ಕೊಂಡಿಂಗಲ್ಲಿ ಮೋಸ ಮಾಡಿದ್ರೆ ಉಳಿಯೋದೇ ಇಲ್ಲ ನಾವು ನೋಡಿದ ಮಟ್ಟಿಗೆ ಹತ್ತು ವರ್ಷದಿಂದ ಮೀನುಗಾರಿಕೆ ಮಾಡ್ತಿದ್ದೀವಿ ಸರ್ ಎಲ್ಲೊಂದ್ಸಲಿ ಬಂದು ಸರ್ ನಮ್ಮ ಕಸ್ಟಮರ್ ತೀರ್ಥೇಳರೆಲ್ಲ ಬರ್ತಾರೆ ಹಾಂ ಅವರಿಗೆ ಕೊಟ್ಟು ಬಿಡ್ತೀವಿ ಸರ್ ನೀವೇ ಹಾಳ್ಕೊಂಡು ಹೋಗ್ರಿ ಅಂತ ಏನು ಕೇಳಿ ಯಾವುದೇ ರೀತಿ ಮೋಸ ಇರಲ್ಲ ಹಂಗಾಗಿ ನಮಗೆ ಹುಡ್ಕೊಂಬರ್ತಾರೆ ಕಸ್ಟಮರ್ಗಳು ಸರ್ ನೋಡಿರಿ ಈ ಥರ ಕ್ಲೀನಾಗಿ ಅಲ್ಲಿಂದ ಕವರಿಗೆ ತುಂಬ್ಕೊಂಡ್ಬಂದು ಕ್ಲೀನಾಗಿ ಇದು ಗಾಡಿ ಹತ್ತಿ ಕ್ಲೀನಾಗಿ ಲೋಡ್ ಮಾಡ್ಕೊಂತೀವಿ ಸರ್ ಮರೀನಾ ನಾವು ಸ್ಪಾಟಿಗೆ ತೊಗೊಂಡು ಹೋಗ್ಬೇಕಾರೆ ಈ ಟೈಪಲ್ಲಿ ಹಿಂಗೆ ಡ್ರಮ್ಮಲ್ಲಿ ಹಿಂಗೆ ಬಿಟ್ಕೊಂತೀವಿ ಸರ್ ಆಕ್ಸಿಜನ್ ಇರುತ್ತೆ ಹಾಂ ಸರ್ ಆಕ್ಸಿಜನ್ ಅಲ್ಲಿ ಡ್ರಮ್ ಒಳಗೆ ಡ್ರಮ್ ಒಳಗೆ ಆಕ್ಸಿಜನ್ ಇಲ್ಲಾಂದ್ರೆ ಹೋಗಲ್ಲ ಸರ್ ಆಕ್ಸಿಜನ್ನೇ ಮೇನ್ ಇಂಪಾರ್ಟೆಂಟ್ ಆಗೋದು ಆಕ್ಸಿಜನ್ ಮಾಡ್ಕೊಂಡು ಈ ಟೇಪ್ ಕ್ಲೀನಾಗಿ ಲೋಡ್ ಮಾಡ್ಕೊಂಡು ಹೋಗ್ತೀವಿ ಸರ್ ಮರಿ ಫುಲ್ಲು ಕಂಡೀಷನ್ ಮಾಡ್ಕೊಂಡಿದ್ರೆ ಹಿಂಗೆ ಒಳಗೆ ಆಡುತ್ತೆ ಸರ್ ಮರಿ ನೋಡಿರಿ ಅಲ್ಲಿ ಡ್ರಮೊಳಗೆ ಗ್ರಾಹಕರಿಗೆ ಏನು ರೇಟ್ ಸರ್ ಒಂದೊಂದು ಮರಿ ಒಂದೊಂದು ಇದು ರೈಟ್ ಇರುತ್ತೆ ಸರ್ ಈ ರಘು ಮುರುಗಲ್ ಗೌರಿ ಬಂದು ಮೂವತ್ತು ಪೈಸೆ ಇರುತ್ತೆ ಸರ್ ಅದೇ ಇದು ಇದು ಕಾಡ್ಲೆ ಬಂದು ನಲ್ವತ್ತು ಪೈಸೆ ಇರುತ್ತೆ ಗ್ರಾಸ್ ಕಾರ್ ಬಂದು ಐವತ್ತು ಪೈಸೆ ಇರುತ್ತೆ ಸರ್ ಅದೇ ಲಕ್ಷಕ್ಕೆ ಹತ್ತು ಸಾವಿರ ಗ್ರೇಸ್ ಕೊಡ್ತೀವಿ ಎರಡು ಲಕ್ಷದ ಮೇಲ್ಪಟ್ಟ ಮರಿ ತೊಗೊಂಡ್ರೆ ಸರ್ ನಮ್ಮದೇ ಓನ್ ಗಾಡಿ ಇರೋದ್ರಿಂದ ಒಂದು ಸೈಡ್ ಬಾಡಿಗೆ ಫ್ರೀ ಮಾಡ್ಕೊಡ್ತೀವಿ ಮೀನುಗಾರಿಕೆ ಲಾಭ ಮಾಡಬೇಕಂದ್ರೆ ರೈತರು ಯಾವ ಥರ ಮಾಡಬಹುದು ಅದೇ ಇದು ಲಾಭ ಮಾಡ್ಬೇಕಂದ್ರೆ ಸರ್ ಅವರು ಎಳೆ ಬಿತ್ತನೆ ಮರಿ ಹೋಗ್ಬೇಕು ಎಳೆದಂದ್ರೆ ಒಂದು ತಿಂಗಳು ಒಳಪಟ್ಟಿರ್ಬೇಕು ಮರಿ ಮರಿಗೆ ಇಲ್ಲೇ ಒಂದು ನಾಲ್ಕು ತಿಂಗಳು ಐದು ಆಗಿದ್ರೆ ಅವ್ರ ಕೆರೆಯಲ್ಲಿ ಬರುವ ತಿಂಗ್ ಬರಲ್ಲ ಅವರು ಸು ದೊಡ್ಡ ಮರಿ ದೊಡ್ಡ ಮರಿ ಅಂತ ಹುಡುಕ್ತಾರೆ ಸರ್ ಹಾಂ ಎರಡೂವರೆ ಮೂರು ಇಂಚು ಅವೆಲ್ಲ ಇಲ್ಲೇ ನಾಲ್ಕು ಆಗೋ ಇರುತ್ತೆ ಆಯ್ಸು ಹಾಂ ಅವ್ರ ಕೆರೆಗೆ ತೊಗೊಂಡೋಗಿ ಅವರು ಆರು ತಿಂಗಳು ಮೈಸಿದ್ರು ನಾವು ನೂರು ಗ್ರಾಮ್ ಬರಲ್ಲ ಒಂದು ತಿಂಗಳು ಒಳಪಟ್ಟು ಮರಿನೇ ಬಿಡ್ಬೇಕು ಸರ್ ಅವರು ಎಷ್ಟು ಲಾಭ ಅದೇ ಈ ಕೆರೆ ವಹಿಸ್ಕೊಂಡ್ರೆ ಮಾಡ್ಬೋದು ಸರ್ ಒಂದು ಒಂದ್ ಎಕರೆ ಕೆರೆ ಉದಾಹರಣೆಗೆ ಅದಕ್ಕೆ ಒಂದ್ ಲಕ್ಷ ಮರಿ ಬಿಟ್ಟು ಬೇರೆ ನಲ್ವತ್ತು ಸಾವಿರ ಮರಿ ಇಟ್ಕೊಂಡ್ರುನು ಅದ ಎಕರೆ ಕೆರೆಯಲ್ಲಿ ಒಂದೊಂದು ಮೀನ್ ಒಂದೊಂದು ಕೆಜಿ ಬಂದ್ರು ನಲ್ವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಆಯ್ತು ಸರ್ ಅದೇ ನಮ್ಮ ಅಂದ್ರೆ ಸರ್ ಅವ್ರಿಗೆ ಎಲ್ಲ ಕ್ಲಾರಿಟಿ ಕೊಡ್ತೀವಿ ನಾವು ಯಾವ್ದೇ ರೀತಿ ಇದ್ರು ಅದೆಲ್ಲ ಇದೆಲ್ಲ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಸರ್ ಹಂಗಾಗಿ ನಮ್ಮ ಹತ್ರ ಬರೋ ಕಸ್ಟಮರ್ ಗಳ್ನು ಇದೀವಿ ಸರ್ ಅವ್ರಿಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿ ಅವ್ರಿಗೆ ಅವ್ರಿಗೆ ಒಂದ್ ನಾಕು ಆದ್ರೇ ತಾನೆ ನಮ್ಮ ಹತ್ರ ಬರೋದು ಅವ್ರು ಒಂದೇ ವರ್ಷ ಲಾಸ್ ಆದ್ರೆ ಇವ್ರು ಸವಾಸ ಬೇಡಪ್ಪ ಅಂತ ಬಿಟ್ಬಿಡ್ತಾರೆ ಅದಕ್ಕೆ ಒಳ್ಳೆ ಮರಿ ಕೊಟ್ಟು ನಮ್ಮ ಹತ್ರ ಬರೋ ಕಸ್ಟಮರ್ ಒಂದ್ಸಲ ಬಂದರು ಇನ್ನೊಂದ್ಸಲ ಹೋಗಲ್ಲ ಸರ್ ಮರಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹ್ಞೂ ಸರ್ ಈ ವಿಡಿಯೋದಲ್ಲೇ ನಂಬರು ಅಡ್ರೆಸ್ಸು ಎಲ್ಲ ಹೇಳಿರ್ತೀನಿ ಸರ್ ನಮ್ಮ ನಂಬರ್ ಎಲ್ಲ ಇದರಲ್ಲಿ ಇರುತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಕ್ ಸರ್ ಅವ್ರು ಕರ್ನಾಟಕದಲ್ಲಿ ಎಲ್ಲಿಂದನಾರ ಬರಲಿ ಸರ್ ಮರಿ ಕೊಡ್ತೀವಿ ಅವ್ರಿಗೆ ಅಂದ್ರೆ ಒಂದು ಕಾಲ್ ಮಾಡಿ ಹೇಳಿದ್ರು ಸಕ್ ಸರ್ ಕ್ಲೀನಾಗಿ ಹೋಗಿ ಅವ್ರ ಕೆರೆಗೆ ಬಿಟ್ಟು ಬರ್ತೀವಿ ಸರ್ ಅದರಲ್ಲಿ ಯಾವುದೇ ರೀತಿ ಮೋಸ ಇರಲ್ಲ